ಪ್ರೈಮರಿ ಸ್ಕೂಲು ಈಗ ಇದೊಂದು ವ್ಯಾಪಾರೀಕರಣ ಆಗಿದೆ ಒಂದು ಎಲ್ ಕೆ ಜಿ ಹುಡುಗನಿಗೆ ಶೀಟ್ ಕೊಡಿಸ್ಬೇಕಾದ್ರೆ ಖಾಲಿ ಚೆಕ್ ಕೊಡಬೇಕಾದ ಪ್ರಸಂಗ ಬರ್ತಾ ಇದೆ ಈ ಕೋವಿಡ್ ಬಂದದ್ರಿಂದ ಸ್ವಲ್ಪ ಏನೋ ಸಮಾಧಾನ ಇನ್ನೂ ಕಡಿಮೆ ಆಗಿರ್ಬೋದು ಏನು ಇಂಪ್ಲೂಯೆನ್ಸು ಮುಖ್ಯಮಂತ್ರಿಗಳ ಇಂಪ್ಲೂಯೆನ್ಸ್ನೂ ಕೇಳ್ತಾ ಇಲ್ಲ ಆ ಮಟ್ಟಕ್ಕೆ ಇವತ್ತು ಹೋಗ್ತಾ ಇದೆ ಹಳ್ಳಿ ಕಡೆ ನೀವು ಇದನ್ನು ಬಗೆಹರಿಸಕ್ಕಾಗೋದಿಲ್ವಾ ಐವತ್ತು ಕಿಲೋಮೀಟ್ರಿಂದ ತಾಲೂಕು ಕೇಂದ್ರಕ್ಕೆ ವ್ಯಾನ್ನಲ್ಲಿ ಜನ ಸುರೇಶ್ ಕುಮಾರ್ ಇಲ್ಲ ನಾನು ಎರಡು ಮೂರು ಸಾರಿ ಅವ್ರಿಗೆ ಸಲಹೆ ಕೊಟ್ಟೆ ವ್ಯಾನ್ನಲ್ಲಿ ಜನ ಏರ್ಕೊಂಡು ಹೋಗ್ತಾ ಇದ್ದಾರಲ್ಲ ಮಕ್ಕಳನ್ನ ಏರ್ಕೊಂಡು ಹೋಗ್ತಾರಲ್ಲ ಮತ್ತೆ ಸಾಯಂಕಾಲ ಆ ಮಗುನ ತೊಂದು ಈ ಇದನ್ನು ಗಿಡಿದಂಗೆ ಗಿಡುತ್ತಾರೆ ಅದರೊಳಗೆ ಆ ವ್ಯಾನ್ ಒಳಿಕೆ ಕುರಿಮರಿ ಗಿಡಿದಂಗೆ ಗಿಡುತ್ತಾರೆ ಗಿಡಕ್ಕೆಂಡು ಏರ್ಕೊಂಡು ಹೋಗ್ತಾರೆ ಏರ್ಕಂಡು ಹೋಗಿ ಅತ್ಲಿಂದ ಬರ್ತಾರೆ ಆ ಮಕ್ಕಳ ಸ್ಥಿತಿಗತಿ ಏನಾಗಬೇಕು ಅದರಿಂದ ನಾವೊಂದು ಸಲಹೆ ಏನು ಕೊಡ್ತೀವಿ ಅಂದರೆ ಈಗ ಇಂಗ್ಲೀಷಿನ ವ್ಯಾಮೋಹ ಎಲ್ಲರಲ್ಲೂ ಬಂದಿದೆ ಇಂಗ್ಲೀಷ್ ಮೀಡಿಯಂ ಬೇಕು ಕನ್ನಡ ಕಡ್ಡಾಯವಾಗಿ ಕಲಿಬೇಕು ಕನ್ನಡ ನಮ್ಮ ಮಾತೃಭಾಷೆ ಅದರಲ್ಲಿ ಎರಡನೇ ಮಾತಿಲ್ಲ ಆದರೆ ಇಂಗ್ಲೀಷ್ನಲ್ಲಿ ವ್ಯಾವಹಾರಿಕ ನಾವು ಕಲಿತೀವಿ ಅಂತ ಅಂದಾಗ ನೀವು ಒಂದು ಈ ಏನು ವಸತಿ ಶಾಲೆಗಳು ಆ ವಸತಿ ಶಾಲೆಗಳನ್ನು ನಿರ್ಮಾಣ ಮಾಡಿ ಒಳ್ಳೆ ಕೆಲಸ ಆಗಿದೆ ನಿಜವಾಗ್ಲೂ ಭಾಳ ಒಳ್ಳೊಳ್ಳೆ ಕೆಲ ಇದನ್ನು ವಸತಿ ಶಾಲೆಗಳನ್ನು ಕೊಟ್ಟಿದ್ದಾರೆ ಒಬ್ಳಿಗೆ ಒಂದೊಂದನ್ನು ಹಿಂದೆ ಸಿದ್ದರಾಮಯ್ಯರ ಕಾಲದಲ್ಲಿ ಒಂದೊಂದು ಶಾಲೆ ವಸತಿ ಶಾಲೆಯನ್ನು ಕೊಟ್ಟರು ನಾವೆಲ್ಲ ಕಟ್ಟಿಸ್ಕೊಂಡು ಕಟ್ಟಿಸ್ಕೊಂಡು ಇವತ್ತು ಏಳೆಂಟು ಬೆಟ್ಟದ ಮೇಲೆ ನಾವು ಕಟ್ಟಿಸಿದ್ವಿ ಮೊನ್ನೆ ದಿವಸ ಶ್ರೀರಾಮುಲು ಅವರು ಬಂದಿದ್ದರು ಓಪನ್ ಮಾಡಿದ್ರು ಬೆಟ್ಟದ ಮೇಲೆ ಕಟ್ಟಿಸಿದ್ವಿ ಆ ಪರಿಸರ ಆ ವಾತಾವರಣದಲ್ಲಿ ಮಕ್ಕಳು ಎಷ್ಟು ಚೆನ್ನಾಗಿ ಆ ಊಟ ತಿಂಡಿ ಭಾಳ ಚೆನ್ನಾಗಿದೆ ಅದೇ ರೀತಿ ಇವತ್ತು ಪಬ್ಲಿಕ್ ಸ್ಕೂಲ್ ಅಂತ ಒಂದು ಗ್ರಾಮ ಪಂಚಾಯತಿಯಿಂದ ನಾನು ಲೆಕ್ಕ ಹಿಡಿದಿದ್ದೀನಿ ಒಂದು ಗ್ರಾಮ ಪಂಚಾಯಿತಿಯಿಂದ ಇವತ್ತು ಸರ್ಕಾರಿ ಶಾಲೆಗಳೆಲ್ಲ ಮುಚ್ಚೋ ಸ್ಟೇಜಿಗೆ ಬಂದಿದ್ದಾವೆ ಮೂವತ್ತು ಇಪ್ಪತ್ತು ಹದಿನೈದು ಎಂಟು ಅದಕ್ಕೆ ನಾಲ್ಕು ಜನ ಮ್ಯಾಶ್ಟ್ರು ಅವರು ಅಷ್ಟಕ್ಕೆ ಮಾಡ್ತಾಯಿದ್ದಾರೆ ಯಾಕಕ್ಕೆ ಇಂಗ್ಲೀಷ್ ಮೀಡಿಯಮ್ ಇಲ್ಲ ಕೊಡಿ ಇಂಗ್ಲೀಷ್ ಮೀಡಿಯಂ ತಗೊಂಡನು ತಗೊಳ್ಳಿ ಕನ್ನಡ ಮೀಡಿಯಂ ತಗೊಂಡನು ತಗೊಳ್ಳಿ ಒಂದು ಪಬ್ಲಿಕ್ ಶಾಲೆ ತೆರೀರಿ ಇದರಲ್ಲಿ ಪಂಚಾಯಿತಿ ಕೇಂದ್ರದಲ್ಲಿ ಆ ಮಕ್ಕಳನ್ನ ಬೆಳಿಗ್ಗೆ ತಗೊಂಡೋಗಿ ಬೇಕಾದ್ರೆ ಸರ್ಕಾರಿ ಬಸ್ನೆ ಹಾಕಿ ಊರೂರಿಗೆ ಒಂದೊಂದು ಬಸ್ ಬಿಡಿ ಅವ್ರು ತಗೊಂಡು ಹೋಗ್ಲಲ್ಲಿ ಅಲ್ಲಿ ಇಂಗ್ಲೀಷ್ಗೆ ಸ್ಪಿರಿಚುವಲ್ ಇಂಗ್ಲೀಷ್ ಗೊತ್ತಿರೋಂಥ ಈ ಬಿ ಎಡ್ ಪಾಸ್ ಮಾಡಿರೋಂಥ ಇಂಗ್ಲೀಷಿನ ಮಾಸ್ಟ್ರುಗಳನ್ನು ನಾಲ್ಕು ಜನ ಮೂರು ಜನನ ನೇಮಿಸಿ ಈ ಉಪಾಧ್ಯಾಯರುಗಳನ್ನೇ ಅಲ್ಲಿ ಕಳಿಸಿ ಬರೀ ನಿಮಗೆ ಶಾಲೆ ತೆರೆಯಕ್ಕೆ ಅಷ್ಟೇ ದುಡ್ಡು ಬರೋದು ಖರ್ಚು ಬರೋದು ಬೆಳಿಗ್ಗೆ ಹೋದರೆ ಸಾಯಂಕಾಲ ಹೋದರೆ ಅಲ್ಲೆಲ್ಲ ಕೇಂದ್ರೀಕೃತ ಆಗಿ ಆ ಮಕ್ಕಳು ಆ ಪಂಚಾಯಿತಿ ವ್ಯಾಪ್ತಿನಲ್ಲಿ ಬರ್ತಕ್ಕಂಥ ಒಂದು ಎರಡು ಸಾವಿರ ಮೂರು ಸಾವಿರ ಒಂದು ಸಾವಿರ ಮಕ್ಕಳು ಕಲಿತು ಸಾಯಂಕಾಲ ಹೋಗಿ ಮನೆ ಸೇರ್ತಾರೆ ಆ ಪಬ್ಲಿಕ್ ಶಾಲೆ ತೆರೀರಿ ಹಿಂದೆ ಇತ್ತು ತೆರಿತೀವಿ ಅಂತ ಹೇಳಿರು ಕೈಬಿಟ್ರು ಆ ಪಬ್ಲಿಕ್ ಶಾಲೆ ತೆರೀರಿ ಇವರಿಗೆ ಖಾಸಗಿ ಅವರಿಗೆ ದುಡ್ಡು ಕಟ್ಟಕ್ಕೆ ಆಗಲ್ಲ ಬಡವರು ಎಷ್ಟು ಡೊನೇಷನ್ನು ಎಷ್ಟು ಫೀಜು ಇದನ್ನು ಕೇಳೋರಿಲ್ಲ ಕೇಳಿದರೆ ಗಲಾಟೆ ಮಾಡ್ತಾರೆ ಈ ಪ್ರತಿಭಟನೆ ಮಾಡ್ತಾರೆ ಮಾಡ್ಕೊಳ್ಳಿ ನಮ್ಮ ಮೇಲೆ ನಾನು ಹೇಗೆ ಹಾಂ ಇದನ್ನು ಅವ್ರು ಮಾಡಲಿ ಯಾರಿಗೆ ಮಾಡಲಿ ಉಳ್ಳವರಿ ಮಾಡಲಿ ಯಾರತ್ರ ಹಣ ಇದೆ ಯಾರ ಹತ್ರ ದುಡ್ಡಿದೆ ಇದೆ ಅವ್ರನ್ನ ಮಕ್ಕಳನ್ನ ಕರ್ಕೊಂಡೋಗಿ ಅವ್ರು ಎಜುಕೇಷನ್ ಸೇರಿಸ್ಕೊಂಡು ಮಾಡಲಿ ಬೆಂಗಳೂರಿನಲ್ಲಿ ಅದು ನಾವೇನು ಬೇಡ ಅನ್ನೋಲ್ಲ ನಮ್ಮ ಗ್ರಾಮೀಣ ಬದುಕಿನಲ್ಲಿ ನನ್ನ ಮಗಗೆ ಫೀಸ್ ಕೊಡ್ದಾರೆ ಈಚೆ ಕಡೆ ನಿಲ್ಲಿಸಿದ್ದಾರೆ ಐವತ್ತು ಸಾವಿರ ಕೊಡಿ ಇಪ್ಪತ್ತು ಸಾವಿರ ಕೊಡಿ ಹತ್ತು ಸಾವಿರ ಕೊಡಿ ಅಂತೇಳಿ ಮನೇಲಿ ಭಿಕ್ಷೆ ಬೇಡ್ತಾ ಇದ್ದಾರಲ್ಲ ಅಂಥ ಮಕ್ಕಳಿಗೆ ನನ್ನ ಮಗ ಇಂಗ್ಲೀಷ್ ಓದ್ಬೇಕು ಅನ್ನೋ ಆಸೆ ಇದೆಯಲ್ಲ ಅಂಥ ಮಕ್ಕಳಿಗೆ ನೀವು ಪಬ್ಲಿಕ್ ಶಾಲೆನ ತೆರೀರಿ ಪಂಚಾಯತಿ ಕೇಂದ್ರದಲ್ಲಿ ತೆರೀರಿ ಪಂಚಾಯತಿ ಕೇಂದ್ರದಲ್ಲಿ ಇದೇ ಅಲ್ಲಿಗೆ ಹಾಕಿ ಊರು ಶಾಲೆಗಳೆಲ್ಲ ಮುಚ್ಚಾಗಿದ್ದಾವೆ ಮುಚ್ಚುತ್ತಾ ಇದ್ದಾವೆ ಏನು ಮಾಡೋಕ್ಕಾಗ್ತಾ ಇಲ್ಲ ಸಿಗ್ತಾ ಇಲ್ಲ ಐವತ್ತು ಕಿಲೋಮೀಟ್ರಿಗೆ ಓದ್ತಾ ಇದ್ದಾರೆ ಇಂಗ್ಲೀಷ್ ಮೀಡಿಯಮ್ ಅಂದರೆ ಈ ಶಾಲೆನಲ್ಲಿ ಓದೋಕೆ ಮಕ್ಕಳು ತಯಾರಿಲ್ಲ ಪೇರೆಂಟ್ಸು ಗಾರೆ ಕೆಲಸ ಮಾಡೋನು ಸತ್ಯ ನನ್ನ ಮಗ ಇಂಗ್ಲೀಷ್ನಲ್ಲಿ ಓದಬೇಕು ನನ್ನ ಮಗ ಇದು ಮಾಡಬಾರ್ದು ಅಂತೇಳಿ ಓದ್ತಾ ಇದ್ದಾರೆ ಕಾಂಪಿಟೇಷನ್ ಬಂದಿದೆ ನನ್ನ ಮಗ ಇಂಗ್ಲೀಷ್ನಲ್ಲಿ ಓದಿಸ್ಬೇಕು ಅನ್ನೋದು ಇಂಗ್ಲೀಷ್ ಮೀಡಿಯಮ್ನಲ್ಲಿ ಓದಿಸ್ಬೇಕು ಅನ್ನೋದು ಕನ್ನಡ ನಮ್ಮ ಮಾತೃಭಾಷೆ ನಾವು ಕಲಿತೆ ಕಲಿತೀವಿ ನಾವು ಕಲಿತೆ ಕಲಿತೀವಿ ಕನ್ನಡ ಮಾತೃಭಾಷೆ ಅದರಿಂದ ಇದೊಂದು ಯೋಜನೆನ ನೀವು ಕ್ಯಾಬಿನೆಟ್ ಮಂತ್ರಿಗಳು ಇಲ್ಲೆಲ್ಲ ಇದ್ದೀರಿ ನೀವು ದಯಮಾಡಿ ಇದನ್ನು ಕಾರ್ಯಗತ ಮಾಡಲಿಕ್ಕೆ ನಿಮ್ಮ ಸರ್ಕಾರಕ್ಕೂ ಒಳ್ಳೆಯ ಹೆಸರು ಬರುತ್ತೆ ಕಾರ್ಯಗತ ಮಾಡಲಿಕ್ಕೆ ಮನಸ್ಸು ಮಾಡಿ ಇವತ್ತು ಶಿಕ್ಷಣದ ಸರ್ಕಾರಿ ಶಿಕ್ಷಣದ ಮಟ್ಟ ಏನಾದರೂ ಉಳ್ಕೊಂಡಿದೆ ಅಂದರೆ ನಿಮ್ಮ ಹಾಸ್ಟ್ಲ್ಗಳಿಂದ ನಿಮ್ಮ ರೆಸಿಡೆನ್ಸಿಯಲ್ ಶಾಲೆಗಳಿಂದ ನಿಮ್ಮ ಹಾಸ್ಟ್ಲುಗಳು ನೀವು ರೆಸಿಡೆನ್ಸಿಯಲ್ ಶಾಲೆಯಿಂದ ಏನು ವಿದ್ಯಾಭ್ಯಾಸ ಕೊಡ್ತಾ ಇದ್ರಿ ಅದು ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ನಿಮ್ಮನ್ನು ಎತ್ತಿ ಹಿಡಿದಿದೆ ಇಲ್ಲ ಅಂದ್ರೆ ಕುಸ್ತು ಹೋಗಿರೋದು ಕುಸ್ತು ಹೋಗಿರೋದು ಎಜುಕೇಷನ್ನ ಮಟ್ಟ ಕುಸ್ತು ಹೋಗಿರೋದು ಇನ್ನು ಆ ಮಕ್ಕಳು ಇವತ್ತು ಏನು ಬಡತನದ ಬೇಗಿನಲ್ಲಿ ಬೆಂದು ಅವರೆಲ್ಲ ಕೂಲಿ ಮಾಡಿ ತಗೊಂಡೋಗಿ ಫೀಸ್ ಕಟ್ಟೋ ಅಂಥದ್ದನ್ನು ತಪ್ಪಿಸಿ ಇಡೀ ಈ ರೀತಿ ಮಾಡೋಕ್ಕಾಗೋದಿಲ್ವ ಇದು ಸಾಧ್ಯ ಇಲ್ವಾ ಇದು ಮಾಡೋಕ್ಕಾಗದೇ ಇಲ್ವ ಇದು ಯಾತಕ್ಕಾಗೋದಿಲ್ಲ ಇದು ಮಾಡಿ ಇದನ್ನು ಮಾಡ್ತಕ್ಕಂಥದ್ದಕ್ಕೆ ಧೈರ್ಯ ಮಾಡಿ ಇದನ್ನು ಮಾಡಿದರೆ ನಿಜವಾಗ್ಲೂ ಒಳ್ಳೆಯದಾಗತ್ತೆ ಇದಕ್ಕೆ ನೀವು ಇಪ್ಪತ್ತ ನಾಲ್ಕು ಸಾವಿರ ಕೋಟಿ ಇಟ್ಟಿದ್ದೀವಿ ಅಂತೀರಿ ಹದಿನೆಂಟರಿಂದ ಹತ್ತೊಂಬತ್ತು ಸಾವಿರ ಇಪ್ಪತ್ತು ಸಾವಿರ ಕೋಟಿ ಸಂಬಳಕ್ಕೆ ಹೋಗುತ್ತೆ ನಿಮಗೆ ಡೆವಲಪ್ಮೆಂಟ್ಸ್ ದುಡ್ಡೆಲ್ಲೈತೆ ಎಲ್ಲೈತೆ ಅಲ್ಲಿ ಅಂಚು ಮೂರ್ಖ ಬೀಳ್ತಿರುತ್ತೆ ಅವನಿಗೆ ಭಯ ಆಗುತ್ತೆ ಮಕ್ಳು ಕಳ್ಸೋಕ್ಕೆ ಹೇ ಇದು ಯಾವತ್ತು ಬೀಳುತ್ತಾನಿಲ್ಲ ಇಲ್ಲಿ ಇಲ್ಲಿ ಕೂರ್ಸೋದು ಬೇಡ ಮಕ್ಳು ಕಳ್ಸೋದು ಬೇಡ ಹಾವುಗಳು ಸೇರ್ಕೊಂಡಿರ್ತವೆ ಅವನ್ನ ಆ ಆ ಶಾಲೆಗಳನ್ನ ಬೇಡ ಕಟ್ಟಿ ಒಂದು ಸುಂದರಾವ ಸುಂದರವಾಗಿ ಒಂದು ಪಬ್ಲಿಕ್ ಶಾಲೆ ಕಟ್ಟಿ ಅಲ್ಲೆಲ್ಲರೂ ಒಂದು ಎಕರೆ ಸರ್ಕಾರಿ ಭೂಮಿನಲ್ಲಿ ಒಂದು ಒಳ್ಳೆ ಪ ವಾತಾವರಣ ಪರಿಸರ ಇಂಥ ಜಾಗದಲ್ಲಿ ಒಂದು ಪಬ್ಲಿಕ್ ಸ್ಕೂಲ್ ಕಟ್ಟಿ ಕಟ್ಟಿ ಎಲ್ಲರೂ ಹೋಗಿ ಓದಲಲ್ಲಿ ಒಂದು ಗ್ರಾ ಒಂದು ಪಂಚಾಯತಿಗೊಂದು ಕಟ್ಟಿ ದೊಡ್ಡ ಪಂಚಾಯತಿ ಆದರೆ ಎರಡು ಕಟ್ಟಿ ಇದನ್ನು ಮಾಡಬೇಕು ಹೊರ್ತು ಆ ಇರೋಕೆ ತ್ಯಾಪೆ ಹಾಕೋದು ಹಂಚು ಹಚ್ಚೋದು ಅವು ಬಿದ್ದೋಗೋದು ಮಳೆ ಬರ್ತದಂಗೆ ಮತ್ತೆ ಬಿದ್ದೋಗೋದು ಅವ್ಕತ್ತಾರು ಲೆಟ್ರಿ ನುಮ್ ಕಟ್ಟೋದು ಅವ್ರ ಊರು ಹೋದ್ಮೇಲೆ ಮೇಸ್ಟ್ರುಗಳು ಅವನ್ನೆಲ್ಲ ಕಿತ್ಕೊಂಡು ಬಾಗಲೂ ಕದನ ಮನೇರು ಯಾರು ಹೋಗೋದು ಇದೆಲ್ಲ ನಾವು ನೋಡ್ತಾ ಇಲ್ವಾ ನಾವೆಲ್ಲ ಇದು ಹೇಳ್ತಾ ಇರೋದು ಗ್ರಾಮೀಣ ಪ್ರದೇಶದಲ್ಲಿ ನಡೀತಾ ಇರತಕ್ಕಂಥ ಇಂಚಿಂಚು ಅಂಶವನ್ನು ನಾವು ಹೇಳ್ತಾ ಇದೀವಿ ಹೊರ್ತು ಯಾರ ಮೇಲೆ ದ್ವೇಷ ಕೇಳ್ತಾ ಇಲ್ಲ ದ್ವೇಷಕ್ಕೋಸ್ಕರ ಭಾಷಣ ಮಾಡ್ತಾ ಇಲ್ಲ ಇಲ್ಲಿ ಇರೋ ಪರಿಸ್ಥಿತಿ ನಿಮಗೂ ಗೊತ್ತಿದೆ ಇರೋ ಪರಿಸ್ಥಿತಿನ ನಾವು ಹೇಳ್ತಾ ಇದ್ದೀವಿ ಇದು ಒಂದು ನನ್ನ ಸಲಹೆ ಈ ಬಜೆಟ್ನ ವಿಚಾರದಲ್ಲಿ